ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನೋ ಕುತೂಹಲ ಸದ್ಯಕ್ಕೆ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಕೋಲಾರದಿಂದಲೇ ಸ್ಪರ್ಧೆ ಮಾಡೋದಕ್ಕೆ ಒತ್ತಾಯ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಮನೆಯತ್ತ ಜಿಲ್ಲೆಯ ಮುಖಂಡರು ಬರ್ತಾ ಇದ್ದಾರೆ. ಕೋಲಾರ ಮುಖಂಡರು ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮನವೊಲಿಸೋದಕ್ಕೆ, ಅವರನ್ನ ಒತ್ತಾಯ ಪಡಿಸೋದಕ್ಕೆ ಶಿವಾನಂದ ವೃತ್ತದಲ್ಲಿರುವ ಸರ್ಕಾರಿ ನಿವಾಸದತ್ತ ಕೋಲಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಕಾರು, ಜೀಪ್, ಬೈಕ್ಗಳಲ್ಲಿ ಕಾರ್ಯಕರ್ತರು ಕೋಲಾರದಿಂದ ಆಗಮಿಸಿದ್ದಾರೆ. ವಿವಿಧ ಸಮುದಾಯದ ಮುಖಂಡರಿಂದ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಾಗ್ತಾ ಇದೆ. ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ಕೋಲಾರ ಸ್ಪರ್ಧೆಯ ನಿರ್ಧಾರ ಬದಲಿಸಬಾರದಂತೂ ಹೇಳಿ ಈಗ ಒತ್ತಾಯ ಮಾಡಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಇದ್ದೀವಿ, ಎಲ್ಲಾ ಸಮುದಾಯದ ಮುಖಂಡರು, ನಾಯಕರು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸುವ ಕೆಲಸ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಶಿವಾನಂದ ವೃತ್ತದಲ್ಲಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸ ಇದು. ಅಲ್ಲಿ ಇವರು ಸಿದ್ದರಾಮಯ್ಯನವರು ಕೋಲಾರದಿಂದಲೇ ಸ್ಪರ್ಧೆ ಮಾಡಿ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ. ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಅಪಾರ ಬೆಂಬಲಿಗರು ಸದ್ಯಕ್ಕೆ ಅಲ್ಲಿ ಬಂದಿದ್ದಾರೆ. ಸೊ ಆ ಬೆಂಬಲಿಗರ ಆಗ್ರಹ ಒಂದೇ, ನಾವೆಲ್ಲರೂ ಕೂಡ ಇದ್ದೀವಿ, ಸಿದ್ದರಾಮಯ್ಯನವರನ್ನ ಗೆಲ್ಸ್ಕೊಂಡ್ ಬರ್ತೀವಿ, ಅವರು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ಲಿ ಅಂತ. ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ದೂರದ ಕೋಲಾರದಿಂದ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ, ಏನವರ ಆಗ್ರಹ? ಸಭಾ ಬಹಳ ಮುಖ್ಯವಾಗಿರುವಂತ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೂಡ ಈಗ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಒಂದು ಕೋಲಾರ ಜಿಲ್ಲೆಯ ಅಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಈಗ ಬೆಂಗಳೂರಿನ ಶಿವಾನಂದ ವೃತ್ತದಲ್ಲಿರುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಸೊ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ, ಅವರು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಸಹಜವಾಗಿ ವ್ಯಕ್ತ ಆಗ್ತಿರುವಂಥದ್ದು. ಹಾಗಾಗಿ ಅಭಿಮಾನಿಗಳು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ನಿರ್ಧಾರವನ್ನು ಬದಲಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಾ ಇರೋದು. ಹಾಗಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸಿದ್ದಾರೆ. ಸೊ ಈ ಒಂದು ಅಂದರೆ ಸಿದ್ದರಾಮಯ್ಯರು ನಮ್ಮ ಕ್ಷೇತ್ರದಲ್ಲೇ ಇರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನಿರ್ಧಾರವನ್ನು ಬದಲಿಸಬಾರದು ಅಂತಕ್ಕಂಥ ಒಂದು ಒತ್ತಾಯ. ಹಾಗಾಗಿ ಈಗ ಇನ್ನಿದರೆ ನಾವು ಮಾತಾಡ್ತೀವಿ ಅವರ ಹತ್ರನೂ ಕೂಡ. ಸೊ ಈಗ ಸಿದ್ದರಾಮಯ್ಯವರು ಈ ಕೋಲಾರ ಕ್ಷೇತ್ರಕ್ಕೆ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಾ? ಹೌದು ಸರ್, ಕೋಲಾರಕ್ಕೆ 100% ತಾಯಿ ಕೋಲಾರಮ್ಮನ ಹಣೆಗೂ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಣೆಗೂ, ಜೀಸಸ್ ಹಣೆಗೂ, ಮತ್ತೆ ಮಹಮ್ಮದ್ ಪೈಗಂಬರ್ ಅಲ್ಲಾ ಹಣೆಗೂ ಸಿದ್ದರಾಮಯ್ಯ ಸರ್ 50,000ಕ್ಕಿಂತ ಅಧಿಕ ಮತಗಳ ಅಂತರದಲ್ಲಿ ಗೆಲ್ತಾರೆ. ಕೋಲಾರದಲ್ಲಿ 5 ಮತದಾರರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಳ್ಳೋದಿಲ್ಲ. ಕೋಲಾರದ ಮುಂದಿನ MLA ಸಿದ್ದರಾಮಯ್ಯ ಸರ್. 2023 ಕೋಲಾರ MLA ಸಿದ್ದರಾಮಯ್ಯ ಸರ್. ಯಾಕೆಂದ್ರೆ ಜಿಲ್ಲಾ ಕೇಂದ್ರ ಆಗಿರೋ ಕೋಲಾರ ಬರೀ 50 ಕಿಲೋಮೀಟರ್ ರಾಜಧಾನಿ ಬೆಂಗಳೂರಿಂದ ಅಭಿವೃದ್ಧಿ ಆಗಿಲ್ಲ. ಸಿದ್ದರಾಮಯ್ಯ ಬಂದಿಲ್ಲ ಅಂದ್ರೆ ನಾವ್ಯಾರು ಇಲ್ಲಿಂದ ಕದಲೋದಿಲ್ಲ. ಸಿದ್ದರಾಮಯ್ಯ ಬಂದ್ರೆ ಬರಲಿಲ್ಲ ಅಂದ್ರೆ ಕೋಲಾರ ಅಭಿವೃದ್ಧಿ ಆಗಲ್ಲ. 50 ವರ್ಷ ಆದ್ರೂ ಕೋಲಾರ ಉದ್ಧಾರ ಆಗಲ್ಲ. ಸಿದ್ದರಾಮಯ್ಯ ಸರ್ ಕೋಲಾರದಲ್ಲಿ ಸ್ಪರ್ಧೆ ಮಾಡಲೇಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೇಬೇಕು. ನಾವು ಅವರಿಗೆ ಯಾವುದೇ ಕಾರಣಕ್ಕೂ ಅವರನ್ನ ಗೆಲ್ಸೇ ಗೆಲ್ಲಿಸ್ತೀವಿ. ಅವ್ರಿಗೆ ಯಾವುದೇ ಮೋಸ ಆಗೋದಕ್ಕೆ ಬಿಡೋದಿಲ್ಲ. ಇದು ನನ್ನ ತೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸಿದ್ದರಾಮಯ್ಯ ಸರ್ ಗೆಲ್ಲೋದು 100% ಸತ್ಯ. ಎದುರಾಳಿಗಳಿಗೆ ಭಯ ಉಟ್ಕೊಂಡಿದೆ, ಅದಕ್ಕಾಗಿ ಕುತಂತ್ರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಬಂದ್ರೆ 1 ಲಕ್ಷ ಹೋಟೆಲ್ ಗೆಲ್ತಾ ಇದ್ರು, ಈಗ 1,20,000 ಓಟಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ತಾರೆ. ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಬಂದೇ ಬರಬೇಕು. ಬಂದಿಲ್ಲ ಅಂದ್ರೆ ಕಾಂಗ್ರೆಸ್ ಇಂದ ನಾವು ಯಾರಿಗೂ ವೋಟ್ ಮಾಡೋದಿಲ್ಲ. ಸಿದ್ದರಾಮಯ್ಯ ಅವರೇ ಬರಬೇಕು, ಬಂದ್ರೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ. ಖಂಡಿತವಾಗ್ಲೂ ಬರಲೇಬೇಕು ಸಿದ್ದರಾಮಯ್ಯ ಅವರು. ಯಾವುದೇ ಕಾರಣಕ್ಕೂ ಕೂಡ ಅವರು ಹೈಕಮಾಂಡ್ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅವ್ರು ಬರಲೇ ಬರಬೇಕು ಸಿದ್ದರಾಮಯ್ಯ ಕೋಲಾರ್ಗೆ. ಅಲ್ಲಿಂದನೇ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸೊ ಸಭಾ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ಜಾಗದಿಂದ ನಾವು ಕದಲೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯವರು ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ಅಂದ್ರೆ ಸಿದ್ದರಾಮಯ್ಯವರು ತಮ್ಮ ನಿಲುವನ್ನು ಬದಲಾಯಿಸಬಾರ್ದು, ಕೋಲಾರದಲ್ಲೇ ಸ್ಪರ್ಧೆ ಮಾಡಬೇಕು, ಕೋಲಾರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯವರಲ್ಲಿ ಬರಬೇಕು. ಹೈಕಮಾಂಡ್ ಈ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಿಲ್ಲಿಸದೇ ಇರೋ ರೀತಿಯಲ್ಲಿ ಮಾಡಬಾರ್ದು, ನಿಲ್ಲಿಸಲೇಬೇಕು ಅನ್ನೋ ಒತ್ತಾಯವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು ಸಭಾ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.